ವೆಲ್ಕಮ್ ಟು ಮಿರ್ಚಿ ಮಿನಿಟ್ ರಿವ್ಯೂ. ಇವತ್ತಿನ ಚಿತ್ರ 1944. ಹೆಸರಲ್ಲಿರೋ ಹಾಗೇನೆ ಇದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಕಥೆ. ಸ್ವಾತಂತ್ರ್ಯ ಪೂರ್ವವೇ ಕರೆಂಟ್ ಇರೋ ಒಂದು ಕುಗ್ರಾಮದಲ್ಲಿ ನಡೆದಂತ ಘಟನೆ. ಬ್ರಿಟಿಷ್ ಪೊಲೀಸ್ ಅಧಿಕಾರಿಯೊಬ್ಬ ಆತನ ಕಣ್ಮುಂದೆ ಸಾವನ್ನಪ್ಪಿರುವಂತಹ ಫ್ರೀಡಂ ಫೈಟರ್ ನ ನೋಡಿ ಫುಲ್ ಫೀಲಿಂಗ್ಸ್ ಬಂದ್ಬಿಟ್ಟು ಆತ ಕೂಡ ಫ್ರೀಡಂ ಫೈಟರ್ ಆಗ್ತಾನೆ. ಎಷ್ಟು ಟಚಿಂಗ್ ಅಲ್ಲ, ನಿಮ್ನ ಇನ್ನಷ್ಟು ಡೀಪ್ ಆಗಿ ಟಚ್ ಮಾಡಿ ನಿಮ್ಮ ಕಣ್ಣಲ್ಲೆಲ್ಲ ನೀರು ಬರ್ಸೋದಿಕ್ಕೆ ಶ್ರುತಿ ಹಾಗೂ ಭವ್ಯ ಅವರ ಬ್ಯೂಟಿಫುಲ್ ಆಕ್ಟಿಂಗ್ ಇದೆ. ಅಂಡ್ ಆಲ್ಸೋ ಸಬ್ಸಿಡಿಗೋಸ್ಕರ ಮಾಡಿರೋ ಸಿನಿಮಾ ಅಂತ ಅನ್ಸಿದ್ರು ಎಲ್ಲೋ ಒಂದ್ ಕಡೆ ಸಖತ್ತಾಗಿ ಟಚ್ ಆಗುತ್ತೆ. ಹಡೆದ ತಾಯಿ ಹಾಗೂ ಪಡೆದ ತಾಯಿ ಆಣೆಗೂ ನನ್ನ ಬಿಟ್ಟು ನಾನು ಹೇಳ್ತಾ ಇದೀನಿ. ಥಿಯೇಟರ್ ಅಲ್ಲಿ ಇದ್ದಂತ ನಾಲ್ಕು ಜೋಡಿ ಹಕ್ಕಿಗಳು ಸೂಪರ್ ಆಗಿ ಫಿಲ್ಮ್ ನ ಎಂಜಾಯ್ ಮಾಡ್ಬಿಟ್ರು. ಅಂಡ್ ವೀಕೆಂಡ್ ಅಲ್ಲಿ ನಿಮಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತಂದ್ರೆ ಅಥವಾ ಕೆಲಸ ಇದ್ರು ಮಾಡಕ್ ಏಕಾಂತ ಇಲ್ಲ ಅಂತಂದ್ರೆ ಟಕ್ ಅಂತ ಹೋಗಿ ಈ 1944 ಅನ್ನೋ ಕನ್ನಡ ಚಿತ್ರನ ನೋಡಿ. ಅಂಡ್ ಹಾಗೆ ರೇಡಿಯೋ ಮಿರ್ಚಿ ಕಡೆಯಿಂದ 1944ಗೆ ಎರಡು ಮಿರ್ಚಿ. ಅಂಡ್ ಬೈ ಚಾನ್ಸ್ ನೀವು ಈ ಸಿನಿಮಾನ ನೋಡಿದಿರ ಅಂತಂದ್ರೆ ಕಾಮೆಂಟ್ ಬಿಲೋ ನಿಮ್ಮ ಮಿರ್ಚಿ ಎಷ್ಟು.